ನಾವು ನಮ್ಮ ನ್ಯಾಯಯುತವಾದಂತಹದ್ದು ನೀವು ಬೆಳಗಾವಿ ಸುವರ್ಣ ಸೌಧ ಮುಂದೆ ಲಕ್ಷಾಂತರ ಜನ ಸೇರಿದ್ರು. ನಾವೇನಾರ ಒಂದು ಒಂದೇ ಕರೆ ಕೊಟ್ಟಿದ್ರೆ ಸುವರ್ಣ ಸೌಧ ಮುತ್ತಿಗೆ ಹಾಕಿದ್ರೆ ನಿಮ್ಮನ್ನೆಲ್ಲ ಹೊರಗೆ ತರಬೇಕಾದ್ರೆ ಗೋಳಿಬಾರ್ ಮಾಡಲಾರ್ದೇನೆ ಮತ್ತೊಂದು ನಿಮ್ಮ ಪರ್ಯಾಯ ಅಸ್ತ್ರನೇ ಇರಲಿಲ್ಲ. ಅದನ್ನು ನಾವು ಎಂದೂ ಮಾಡ್ಲಿಕ್ಕೆ ಹೋಗಲಿಲ್ಲ. ನಾವು ಶಾಂತ ರೀತಿಯಿಂದ ನೀವು ಹೇಳಿದ್ರಿ, ನನಗೆ ಏನ್ ಹೇಳಿದ್ರಿ, ಇಲ್ಲ ನಾನು ತಾಯಿಯಾಣಿ ಮಾಡಿದ್ದೀನಿ, ನಾನು ನಿಮ್ಗೆ ಕೊಡ್ತೀನಿ. ನೀವು ತಾಯಿಯಾಣಿ ಮಾಡಿದ್ಮೇಲೆ ಅದು ಮಾತು ನಿಂತು ನಮ್ಗೆ ಸಂಜೆ ಮುಂದೆ ಬೆಳಗಾವಿ ನಿಂತ ಮ್ಯಾಗೆ ಯಾರೂ ಜವಾಬ್ದಾರಿ ತಗೊಳ್ಳಿಲ್ಲ. ಬಂದು ಇಲ್ಲ ಮಂತ್ರಿಗಳು ಇದ್ದಾರೆ, ನಮ್ಮ ಸಮಾಜದವ್ರು ಇದ್ದಾರೆ, ಬಂದು ನೀವು ಹೇಳ್ರಿ ಅಂದ್ರೆ ಇಲ್ಲ ನಾವಿಲ್ಲ ನೀವೆಲ್ಲ ಹೈಕಮಾಂಡ್ ನಮಗೆ ಯಾರೂ ಜವಾಬ್ದಾರಿ ತಗೋಬಾರ್ದು ಸರ್ಕಾರ ವತಿಯಿಂದ ತಿಳಿಯಾರ್ತಾನೆ. ಅಲ್ಲಿಂದ ನನಗೆ ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಬೊಮ್ಮಾಯ ಇಲ್ಲ ನೀವೇ ಹೇಳ್ರಿ ಗೌಡ್ರ, ನಾನು ಹೇಳಿಲ್ಲ, ನಾವು ಯಾವುದೇ ಪರಿಸ್ಥಿತಿ ಮಾಡ್ತೀನಿ ಅಂದ್ರು. ಅದರ ಪ್ರಕಾರ ನಾ ಬಂದು ಸಮಾಜದವ್ರಿಗೆಲ್ಲ ಹೇಳದೆ, ಅವತ್ತು ಪೊಲೀಸ್ ಇಲಾಖೆದವ್ರು ನಮಗೆ ಬಂದು ಧನ್ಯವಾದಗಳನ್ನು ಹೇಳಿದ್ರು. ಇಲ್ಲ ಸರ್, ನೀವು ಒಳ್ಳೆ ನಿರ್ಣಯ ತೆಗೆದುಕೊಂಡ್ರಿ. ನಮ್ಮ ಅಲೋಕ್ ಕುಮಾರ್ ಅವರು ADGP ಇಲ್ಲಾಂದ್ರೆ ಇಷ್ಟು ಕಂಟ್ರೋಲ್ ಮಾಡೋದು ಆಗ್ತಿದ್ದಿಲ್ಲ. ಯಾಕಂದ್ರೆ ಅದೇ ಹೈಕೋರ್ಟ್ ನಮ್ಮ ನ್ಯಾಯವಾದಿಗಳದೇ ಒಂದು ದೊಡ್ಡ ಅಲ್ಲಿ ಹೋರಾಟ ಆಗಿತ್ತು. ಆದ್ರೆ ಅವ್ರದ್ದು ಪ್ರಮಾಣ ಕಡಿಮೆ ಹೋಗಿ ಜನ ಕಡಿಮೆ, ನಮ್ಮದು ಜನ ಏನಾರು ಹಕ್ಕಿದ್ರೆ ಇದೇನು ಅನಾಹುತ ಆಗಿ ಹೋಗ್ತದೆ. ಅದಕ್ಕೆ ಪೊಲೀಸ್ ಇಲಾಖೆದವ್ರು ಸಹ ನಮ್ಮ ಸಮಾಜದ ಒಂದು ತಾಳ್ಮೆ, ನಮ್ಮ ಸಮಾಜದ ಒಂದು ಶಿಸ್ತು ಅದನ್ನೆಲ್ಲ ನೋಡಿ ಅವ್ರು ಖುಷಿ ಪಟ್ರು. ನಾವು ಯಾವುದೇ ರೀತಿಯ ಕಾನೂನನ್ನ ಕೈ ತೆಗೆದುಕೊಳ್ಳಾರ್ದಾನೆ. ನಮ್ಮ ಹೋರಾಟ ಯಾವಾಗಲೂ ಸಮುದಾಯಕ್ಕೊಂದು ಒಳ್ಳೇದಾಗ್ಬೇಕಂತೇಳಿ. ಇದರಲ್ಲಿ ಯಾರನ್ನು ಲೀಡರ್ ಆಗ್ಬೇಕನ್ನುವಂಥದ್ದು ಯಾವ್ದೆಲ್ಲ ಹೋಯ್ತದ ಲೀಡರ್ ಗೀಡ್ರಿಗೆ, ನಾಳೆ ಇಲೆಕ್ಷನ್ ಗುರುತಾಗ್ತೈತೆ ಯಾರು ಲೀಡರ್ ಅದಾರ ಯಾರು ಹೋಗೋರ ಅದ. ಇನ್ನೇನು ಭಾಳ ದಿವಸಲ್ಲಿ 2 ತಿಂಗಳದಾಗ ರಾಜ್ಯದಾಗ ಹಣೆ ಬರ ಬರೀತಾರ ರಾಜ್ಯದ ಜನ. ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.